ಆಕಾಶವಾಣಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಸರಣಿ ಕಾರ್ಯಕ್ರಮ. ಇಂದು ವಿಜ್ಞಾನ ಭಾಗ ಎರಡರ ಸಿದ್ಧತೆ. ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಚನ್ನೇಗೌಡ ಅವರು ಭಾಗವಹಿಸುತ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೆಂಗಳೂರು. ನಮಸ್ತೆ, ನಾನು ಕೋಟ ಶ್ರೀನಿವಾಸ್ ಪೂಜಾರಿ ಮಾತಾಡ್ತೇನೆ. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿಯಾಗಿ ನಾನು ವಿನಂತಿ ಮಾಡ್ತೇನೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆ, ನಮ್ಮ ಕ್ರೈ ಶಾಲೆಯಲ್ಲಿರುವಂಥ ಎಸ್ಎಸ್ಎಲ್ಸಿಯಲ್ಲಿ ಕಲಿತಿರುವಂಥ ಎಲ್ಲ ಮಕ್ಕಳು ಕೂಡ ಆಕಾಶವಾಣಿಯ ಸರಣಿ ಕಾರ್ಯಕ್ರಮವನ್ನು ಕೇಳಬೇಕು. ಆ ಮೂಲಕ ತಮ್ಮ ಪರೀಕ್ಷಾ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಧನ್ಯವಾದ. ನಾನು ಬಿಸಿ ನಾಗೇಶ್, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವನಾಗಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಕಳೆದ ಎರಡು ವರ್ಷಗಳಿಂದ ಕೊರೋನಾ ಕಾರಣದಿಂದ ತಾವು ಮೊದಲನೇ ಬಾರಿ ಪರೀಕ್ಷೆ ಬರೀತಾ ಇದ್ದೀರಾ, ಆದರೆ ಧೈರ್ಯವಾಗಿ ತಾವು ಪರೀಕ್ಷೆಗಳನ್ನ ತಗಬೇಕು ಅಂತೇಳಿ ನನ್ನ ಆಸೆ. ತಾವು ಪರೀಕ್ಷೆ ತಗೊಳ್ಳೋದಕ್ಕೆ ಸಹಕಾರಿಯಾಗಿ ಆಕಾಶವಾಣಿಯವರ ಆಗ್ತಾ ಇದೆ. ನುರಿತ ಶಿಕ್ಷಕರು ಸಹಿತ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬಾ ಸಹಕಾರಿ ಇರುತ್ತೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಧನ್ಯವಾದ. ರಾಜ್ಯದ ಸಮಸ್ತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಚನ್ನೇಗೌಡ. ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದಲ್ಲಿ ನಾನು 10ನೇ ತರಗತಿ ವಿಜ್ಞಾನ ವಿಷಯದ ಭಾಗ ಸಿ ಜೀವ ವಿಜ್ಞಾನ ಬಯಾಲಜಿ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ವಿವರವಾಗಿ ತಿಳಿಸ್ಕೊಳ್ಳೋದಕ್ಕೆ ಹೆಚ್ಚಿಸ್ತೇನೆ. ಜೀವವಿಜ್ಞಾನ ಭಾಗ ಸಿನಲ್ಲಿ ಇರ್ತಕ್ಕಂಥ ಅಧ್ಯಯನಗಳನ್ನು ನಾವು ತಿಳಿದುಕೊಳ್ಳೋದೇ ಆದರೆ ಜೀವಕ್ರಿಯೆಗಳು ಲೈಫ್ ಪ್ರೊಸೆಸಸ್, ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಅನುವಂಶೀಯತೆ ಮತ್ತು ಜೀವ ವಿಕಾಸ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್, ನಮ್ಮ ಪರಿಸರ ಅವರ ಎನ್ವೈರನ್ಮೆಂಟ್ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ವಿದ್ಯಾರ್ಥಿಗಳೇ, ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಅಧ್ಯಾಯದಲ್ಲಿ ಘಟಕ 8.1 ಎಂದರೆ ಜೀವಿಗಳು ತಮ್ಮದೇ ನಿಖರ ಪ್ರಕೃತಿಯನ್ನು ಸೃಷ್ಟಿಸುತ್ತವೆ ಮತ್ತು ಅದರ ಉಪಘಟಕಗಳು. ಹಾಗೆಯೇ 8.2 ಏಕ ಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿ ವಿಧಾನಗಳು. ಈ ಘಟಕ ಏನಿದೆ ಅದನ್ನು ಸಂಪೂರ್ಣವಾಗಿ ಪರೀಕ್ಷೆಗೆ ಈ ವರ್ಷ ಪರಿಗಣಿಸಲಾಗುವುದಿಲ್ಲ ಎಂಬ ವಿಷಯ ತಮ್ಮೆಲ್ಲರಿಗೂ ಸಹ ತಿಳಿದುಕೊಂಡಿರಬೇಕು. ಕನ್ನಡ ಮಾಧ್ಯಮದ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 46-53, ಇಂಗ್ಲಿಷ್ ಮಾಧ್ಯಮದ ಪಠ್ಯ ವಿಷಯದಲ್ಲಿ ಇದು 37-42 ಪುಟಗಳವರೆಗಿನ ಒಂದು ವಿಷಯಗಳು ಏನಿದೆ ಪರೀಕ್ಷೆಗೆ ಇರೋದಿಲ್ಲ ಮತ್ತು ಪ್ರಶ್ನೆಗಳು ಸಹ ಇರೋದಿಲ್ಲ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ನ ಸಂಪೂರ್ಣ ಅಧ್ಯಯನವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಈ ಅಧ್ಯಾಯದಿಂದ ಯಾವುದೇ ಪ್ರಶ್ನೆಗಳು ಪರೀಕ್ಷೆಗೆ ಬರೋದಿಲ್ಲ. ಇದರ ಅಂಕಗಳನ್ನು ನಮ್ಮ ಪರಿಸರ ಅಧ್ಯಾಯಕ್ಕೆ ವರ್ಗಾಯಿಸಲಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಜೀವ ವಿಜ್ಞಾನ ವಿಭಾಗಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಎಷ್ಟು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋದೇ ಆದರೆ 27 ಅಂಕಗಳನ್ನು ಈ ವಿಭಾಗಕ್ಕೆ ಮೀಸಲಿಡಲಾಗಿದೆ. ಟೋಟಲ್ ಮಾರ್ಕ್ಸ್ ಅಲಾಟೆಡ್ ಫಾರ್ ಬಯಾಲಜಿ ಪಾರ್ಟ್ ಸಿ ಈಸ್ 27. ಮತ್ತು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಇನ್ನೊಂದು ವಿಷಯ ಅಂತಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆಗೊಳಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆ 2022 ಮತ್ತು ಫೆಬ್ರವರಿ 2022 ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಪ್ರತಿ ಅಧ್ಯಾಯಕ್ಕೆ ನಿಗದಿಯಾಗಿರ್ತಕ್ಕಂಥ ಸರಾಸರಿ ಅಂಕಗಳನ್ನು ಗಮನಿಸೋದಾದರೆ ಜೀವಕ್ರಿಯೆಗಳು ಲೈಫ್ ಪ್ರೊಸೆಸಸ್ಗೆ 6 ಅಂಕಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯಕ್ಕೆ 6 ಅಂಕಗಳು, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ 4 ಅಂಕಗಳು, ಆನುವಂಶೀಯತೆ ಮತ್ತು ಜೀವ ವಿಕಾಸ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ಗೆ 6 ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇನ್ನು ನಮ್ಮ ಪರಿಸರ ಅವರ ಎನ್ವೈರನ್ಮೆಂಟ್ ಅಧ್ಯಾಯಕ್ಕೆ ಒಟ್ಟು 5 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಒಟ್ಟು ಹೀಗೆ 27 ಅಂಕಗಳು ಜೀವವಿಜ್ಞಾನ ವಿಷಯದಲ್ಲಿ ಬರ್ತದೆ. ವಿದ್ಯಾರ್ಥಿಗಳೇ, ಜೀವವಿಜ್ಞಾನ ಭಾಗ ಸಿನಲ್ಲಿ ಪರಿಗಣಿಸಬಹುದಾದ ಪ್ರಮುಖವಾದ ಚಿತ್ರಗಳು ಈಗಾಗಲೇ KSEEB ಅವರು ಪಟ್ಟಿಯನ್ನು ನೀಡಿದ್ದಾರೆ. ಇದರ ಪ್ರಕಾರ ಜೀವಕ್ರಿಯೆಗಳು ಅಧ್ಯಯನದಲ್ಲಿನ ಮಾನವನ ಜೀರ್ಣಾಂಗ ವ್ಯೂಹ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಮನುಷ್ಯನ ಹೃದಯದ ನೀಳಛೇದ ನೋಟ ಸೆಕ್ಷನ್ ವ್ಯೂ ಆಫ್ ಹ್ಯೂಮನ್ ಹರ್ಟ್, ಮನುಷ್ಯನ ವಿಸರ್ಜನಾಂಗ ವ್ಯೂಹ ಎಸ್ಕ್ರಿಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ನೆಫ್ರಾನ್ನ ರಚನೆಯ ಚಿತ್ರ ಸ್ಟ್ರಕ್ಚರ್ ಆಫ್ ನೆಫ್ರಾನ್, ಹಾಗೆಯೇ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯದಲ್ಲಿ ನರಕೋಶದ ರಚನೆಯ ಚಿತ್ರ ಸ್ಟ್ರಕ್ಚರ್ ಆಫ್ ನ್ಯೂರಾನ್,
ಮಾನವನ ಮಿದುಳು ಹ್ಯೂಮನ್ ಬ್ರೈನ್ನಲ್ಲಿ ಹ್ಯೂಮನ್ ಬ್ರೈನ್ ಹಾಗೆಯೇ ಔ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಅಧ್ಯಾಯದಲ್ಲಿ ಒಂದು ಹೂವಿನ ನೀಳಛೇದ ನೋಟದ ಚಿತ್ರ ಲ್ಯಾಂಗ್ಟೂಡಿನ್ ಸೆಕ್ಷನ್ ಆಫ್ ಫ್ಲವರ್ ಶಲಾಕಾಗ್ರದ ಮೇಲೆ ಮೊಳೆಯುವಿಕೆ ಪರಾಗರೇಣುವಿನ ಮೊಳೆಯುವಿಕೆ ಜರ್ಮಿನೇಷನ್ ಆಫ್ ಫೋಲಂಗ್ ರೈನ್ಸ್ ಆನ್ ಸ್ಟಿಗ್ಮ ಹೀಗೆ ಒಟ್ಟು 8 ಚಿತ್ರಗಳನ್ನು ಪರೀಕ್ಷಾ ದೃಷ್ಟಿಗೆ ಇಂದ ಪರಿಗಣಿಸಲಾಗಿರ್ತಕ್ಕಂಥ ಚಿತ್ರಗಳು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಈ ಒಂದು 8 ಚಿತ್ರಗಳು ಏನಿದೆ ಅದರಲ್ಲಿ 2 ಚಿತ್ರಗಳು ಕಂಪಲ್ಸರಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಜೊತೆಗೆ 6 ಅಂಕಗಳನ್ನು ಈ ಜೀವವಿಜ್ಞಾನ ವಿಭಾಗಕ್ಕೆ ನಿಗದಿಪಡಿಸಲಾಗಿರ್ತದೆ. ಅಂದರೆ ನಾವು 8 ಚಿತ್ರಗಳನ್ನು ಸಂಪೂರ್ಣವಾಗಿ ಕಲ್ತಿದ್ದೇ ಆದರೆ 6 ಅಂಕಗಳನ್ನು ಸುಲಭವಾಗಿ ನಾವು ಗಳಿಸ್ಕೊಳ್ಬೋದು. ಚಿತ್ರಗಳಲ್ಲಿ ಭಾಗ ಗುರುತಿಸುವುದು ಸಹ ಮುಖ್ಯವಾಗಿರುತ್ತೆ ಅಂತಕ್ಕಂಥದ್ದು ತಿಳ್ಕೊಂಡಿರಬೇಕು. ಪಠ್ಯಪುಸ್ತಕದಲ್ಲಿ ಇರುವಂತೆ ಚಿತ್ರಗಳಿಗೆ ಬಣ್ಣ ಹಚ್ಚುವ ಅವಶ್ಯಕತೆ ಇರೋದಿಲ್ಲ. ಚಿತ್ರಗಳನ್ನು ಬರೆದು ಚೆನ್ನಾಗಿ ಅಭ್ಯಾಸ ಮಾಡಿ ಕಲಿಬೇಕು. ನೋಡೋದ್ರಿಂದ ಚಿತ್ರ ಕಲಿಕೆ ಆಗೋದಿಲ್ಲ. ಬರೆದು ಸ್ವಮೌಲ್ಯಮಾಪನ ಮಾಡಿಕೊಳ್ಬೇಕು. ದೋಷಗಳಿದ್ರೆ ಸರಿಪಡಿಸಿ ಕಲಿಯುವುದು ಸೂಕ್ತ. ಮುಖ್ಯ ಪರೀಕ್ಷೆಗೆ ಇನ್ನೂ ಸಮಯ ಇರೋದ್ರಿಂದ 2-3 ಬಾರಿ ಚಿತ್ರಗಳನ್ನು ಬರೆಯಿರಿ, ಕಲಿಯಿರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಎನ್ನುವ ಹಾಗೆ ಹೀಗೆ 8 ಚಿತ್ರಗಳನ್ನು ನಾವು ಸಂಪೂರ್ಣವಾಗಿ ಕಲ್ತಿದ್ದೇ ಆದರೆ 27 ಅಂಕಗಳಲ್ಲಿ 6 ಅಂಕಗಳನ್ನು ಸುಲಭವಾಗಿ ಗಳಿಸ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಜೀವ ವಿಜ್ಞಾನ ಜೀವನಕ್ಕೆ ಹತ್ತಿರವಾದದ್ದು. ಯಾವುದೇ ಸಮೀಕರಣಗಳಿರೋದಿಲ್ಲ, ಲೆಕ್ಕಗಳು ಇರೋದಿಲ್ಲ, ಸೂತ್ರಗಳು ಇಲ್ಲದೇ ಇರತಕ್ಕಂಥದ್ದು. ಸುಲಭವಾಗಿ ಕಲಿತುಕೊಳ್ಬಹುದಂತಹ ಒಂದು ವಿಷಯ. ಪ್ರತಿ ತರಗತಿಯಲ್ಲೂ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಸುಲಭ ಸರಳವಾದ ಅಧ್ಯಾಯ ಅಂತಂದರೆ ಅವರ್ ಎನ್ವೈರನ್ಮೆಂಟ್, ನಮ್ಮ ಪರಿಸರ. ಇದಕ್ಕೆ 5 ಅಂಕಗಳನ್ನು ಈಗಾಗಲೇ ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು ಆ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋದ್ರಿಂದ ನಮಗೆ ತಿಳಿದು ಬರುತ್ತೆ. ಈ ಅಧ್ಯಾಯದಲ್ಲಿ ಗಮನಿಸಬಹುದಾದಂಥ ಅಂಶಗಳು ಪರೀಕ್ಷಾ ದೃಷ್ಟಿಯಿಂದ, ಮೊದಲನೇದಾಗಿ ಪರಿಸರ ವ್ಯವಸ್ಥೆ, ಅದರ ಘಟಕಗಳು, ಇಕೋಸಿಸ್ಟಮ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್. ಅದರಲ್ಲಿ ಉತ್ಪಾದಕರು, ಭಕ್ಷಕರು, ವಿಘಟಕರು, ಅರ್ಥ, ಅವುಗಳ ಪಾತ್ರ ಅದ ಬಗ್ಗೆ ಸಹ ನಾವು ತಿಳಿದುಕೊಳ್ತಕ್ಕಂಥದ್ದು ಸೂಕ್ತ. ಆಹಾರ ಸರಪಳಿ, ಅದರಲ್ಲಿ ವಿವಿಧ ರೀತಿಯ ಆಹಾರ ಸರಪಳಿಗಳಿದೆ, ಉದಾಹರಣೆಗಳಿದೆ, ಮತ್ತು ಆಹಾರದ ಜಾಲದ ಬಗ್ಗೆ ಸಹ ನಾವು ಪರೀಕ್ಷಾ ದೃಷ್ಟಿಯಿಂದ ಕಲಿಯುವುದು ಸೂಕ್ತ ಅಂತಕ್ಕಂಥದ್ದು. ಮತ್ತು ಟ್ರೋಫಿಕ್ ಲೆವೆಲ್ಸ್ ಅಂತಂದರೆ ಉದಾಹರಣೆಗೆ ಈ ಸಸ್ಯಹಾರಿಗಳು ಯಾವ ಪೋಷಣಾ ಸ್ತರದಲ್ಲಿ ಬರ್ತವೆ, ಉನ್ನತ ಮಾಂಸಾಹಾರಿಗಳು ಯಾವ ಪೋಷಣಾ ಸ್ತರದಲ್ಲಿ ಬರ್ತವೆ ಅಂತಕ್ಕಂಥ ವಿಚಾರವನ್ನು ಮಂದಟ್ಟು ಮಾಡ್ಕೊಳ್ತಕ್ಕಂಥದ್ದು ಸಹ ಸೂಕ್ತವಾಗಿರುತ್ತೆ. ಈ ಅಧ್ಯಾಯದಲ್ಲಿ ಇಂದ ಎಕೋಸಿಸ್ಟಮ್ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿ ಡೈರೆಕ್ಷನಲ್ ವೈ ಗಿವ್ ರೀಸನ್ ಅಂತಕ್ಕಂಥ ಪ್ರಶ್ನೆಗಳು ಸಹ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತಕ್ಕಂಥದ್ದು. ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಸಹ ಏಕಮುಖವಾಗಿರುತ್ತೆ, ಏಕೆ ಅಂತಕ್ಕಂಥ ಪ್ರಶ್ನೆಗಳು ಬರುವ ಸಾಧ್ಯತೆ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋದೇ ಆದರೆ ಈ ಅಧ್ಯಾಯದಲ್ಲಿ ಓಜೋನ್ ಪದರ, ಅದು ಹೇಗೆ ಉಂಟಾಗುತ್ತೆ, ಅದು ಹೇಗೆ ಶಿಥಿಲಗೊಳ್ಳುತ್ತೆ, ಅದರ ಪರಿಣಾಮ ಏನು ಅಂತಕ್ಕಂಥದ್ದನ್ನು ಸಹ ಸುಲಭವಾಗಿ ಅಧ್ಯಯನ ಮಾಡೋದ್ರಿಂದ ಪರೀಕ್ಷಾ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಕೊನೆಯದಾಗಿ ಈ ಅಧ್ಯಾಯದಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು, ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್, ಹಾಗೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ಬಗ್ಗೆ ಸಹ ತಿಳ್ಕೊಂಡಿರಬೇಕು. ವ್ಯತ್ಯಾಸಗಳನ್ನು ಸಹ ಅಧ್ಯಯನ ಮಾಡಿಕೊಂಡಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಸರಿ ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನು ಕ್ರೋಢೀಕರಣ ಮಾಡ್ಕೋಬೇಕು, ಉತ್ತರ ಬರ್ಕೋಬೇಕು, ಅಧ್ಯಯನ ಮಾಡಬೇಕು. ಸುಲಭವಾಗಿ 5 ಅಂಕಗಳನ್ನು ಗಳಿಸಬಹುದಾದಂಥ ಅಧ್ಯಾಯ ಅಂತ ಅಂದರೆ ನಮ್ಮ ಪರಿಸರ, ಅವರ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದು. ಇನ್ನು ಮುಂದಿನ ಅಧ್ಯಾಯದಲ್ಲಿ ಗಮನಿಸಬಹುದಾದಂಥ ಅಂಶಗಳು ಅಂತಂದರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅಂತಕ್ಕಂಥ ಅಧ್ಯಾಯದಲ್ಲಿ ನಾವ್ಯಾವ್ಯಾವ ಕಲಿಕಾಂಶಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ನಾವು ಹೆಚ್ಚು ಹೊತ್ತನ್ನು ನೀಡಬೇಕು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಪೇಜ್ ನಂಬರ್ 53 ಲೈಂಗಿಕ ಸಂತಾನೋತ್ಪತ್ತಿ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಮುಂದೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಎಲ್ಲ ವಿಚಾರವೂ ಸಹ ಪರೀಕ್ಷೆಗೆ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು. 8.3 ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೇಗೆ ಅಂತಕ್ಕಂಥ ವಿಚಾರ, ವೈ ದ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇಸ್ ಎಸೆನ್ಷಿಯಲ್, ನಿಷೇಚನ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚಿತ್ರಗಳ ಬಗ್ಗೆ ಹೇಳಿದ್ದೀನಿ. ಹೂವಿನ ಚಿತ್ರ ಮತ್ತು ಶಲಾಕಾಗ್ರದ ಮೇಲೆ ಪರಾಗ ರೇಣುವಿನ ಮೊಳಕೆಯ ಒಂದು ಚಿತ್ರದ ಬಗ್ಗೆ ಈಗಾಗಲೇ ತಿಳ್ಕೊಟ್ಟಿದ್ದೀವಿ. ನಿಷೇಚನ ನಂತರ ಹೂವಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ವಾಟ್ ಆರ್ ದ ಚೇಂಜಸ್ ಅಕ್ಕರ್ ಆಫ್ಟರ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಫ್ಲವರ್, ಗಂಡು ಸಂತಾನೋತ್ಪತ್ತಿ ಹಂಗ, ಹಾಗೆ ಹೆಣ್ಣು ಸಂತಾನೋತ್ಪತ್ತಿ ಹಂಗ, ಜೊತೆಗೆ ಅದರಲ್ಲಿ ಬರ್ತಕ್ಕಂಥ ಭಾಗಗಳೇನಿದೆಯಲ್ಲ ಅದರ
ರೈಟ್ ಶಾರ್ಟ್ ನೋಟ್ ಆನ್ ಅಂತಕ್ಕಂಥದ್ದು ಅಥವಾ ಟಿಪ್ಪಣಿ ಬರೀರಿ ಅಂತಕ್ಕಂಥದ್ರ ಬಗ್ಗೆ ಸಹ ತಿಳ್ಕೊಂಡಿರ್ಬೇಕಾಗಿರುತ್ತೆ. ವೀರ್ಯಕೋಶಿಕೆ, ವೃಷಣಗಳು, ಅಂಡಾಶಯ, ಗರ್ಭಕೋಶ, ಹೀಗೆ ಚಿತ್ರಗಳಲ್ಲಿ ಬರ್ತಕ್ಕಂಥ ಭಾಗಗಳ ಬಗ್ಗೆ ಸಹ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು. ಹಾಗೆಯೇ ಜರಾಯು, ಅದರ ಕಾರ್ಯ, ನಿಷೇಚನಗೊಂಡ ಹಂಡ ಹೇಗೆ ಭ್ರೂಣವಾಗುತ್ತೆ ಅಂತಕ್ಕಂಥದ್ದು, ಮೊದಲು ಭ್ರೂಣಾಂಕುರವಾಗುತ್ತೆ, ಭ್ರೂಣಾಂಕುರ ಹೇಗೆ ಭ್ರೂಣವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮಂದಟ್ ಮಾಡ್ಕೋಬೇಕಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಹಂಡವು ಫಲಿತಗೊಳ್ದಿದ್ರೆ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ವೆನ್ ದ ಹೆಗ್ ಇಸ್ ನಾಟ್ ಫರ್ಟಿಲೈಸ್ಡ್. ಮತ್ತು ಕೊನೆಯದಾಗಿ ಅಧ್ಯಾಯದಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ಸೋಂಕುಗಳು, ಅಂದರೆ ಅದರಲ್ಲಿ ಎರಡು ವಿಧ ಮಾಡ್ಕೋಬೇಕಾಗಿರುತ್ತೆ, ಬ್ಯಾಕ್ಟೀರಿಯಾಗಳಿಂದ ಹರಡ್ತಕ್ಕಂಥ ಸೋಂಕುಗಳು ಮತ್ತು ವೈರಸ್ನಿಂದ ಹರಡ್ತಕ್ಕಂಥ ಸೋಂಕುಗಳ ಪಟ್ಟಿಯನ್ನು ನಾವು ತಯಾರಿಸ್ಕೊಂಡು ಅಧ್ಯಯನ ಮಾಡೋದ್ರಿಂದ ಅದು ನಮಗೆ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಅತ್ಯಂತ ಸುಲಭವಾಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯವಾಗಿರುತ್ತೆ. ವಿದ್ಯಾರ್ಥಿಗಳೇ, ಚಿತ್ರಗಳು 6 ಅಂಕಗಳಿಗೆ, ನಮ್ಮ ಪರಿಸರ 5 ಅಂಕಗಳಿಗೆ, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಈ 3 ವಿಷಯಗಳಿಗೆ ಸಂಬಂಧಿಸಿದಂತೆ ಒಟ್ಟು 15 ಅಂಕಗಳಿಗೆ ಪ್ರಶ್ನೆಗಳು ಇರುವ ಸಾಧ್ಯತೆ ಹೆಚ್ಚು. ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಮಧ್ಯಮ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಯಾವುದೇ ಅತ್ಯುತ್ತಮವಾಗಿರ್ತಕ್ಕಂಥ ಕಲಿಕೆಯಲ್ಲಿ ಮುಂದುವರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರಿಗೂ ಸಹ ಈ ಹೆಚ್ಚಿನ ಅಂಕವನ್ನು ಪಡೆದುಕೊಳ್ಬೋದು ವಿದ್ಯಾರ್ಥಿಗಳೇ. ಇನ್ನು ಜೀವಕ್ರಿಯೆಗಳು, ಲೈಫ್ ಪ್ರೊಸೆಸಸ್, ಈ ಅಧ್ಯಾಯದಲ್ಲಿ ನಾವು ಪುನರ್ ಮನನ ಮಾಡಿಕೊಳ್ಳಬೇಕಾದಂಥ ಪ್ರಮುಖ ವಿಷಯಾಂಶಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಆಟೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ, ಅಗತ್ಯವಾದ ಅಂಶಗಳು, ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್, ಈವೆಂಟ್ಸ್ ಅಕರಿಂಗ್ ಡ್ಯೂರಿಂಗ್ ದಿಸ್ ಪ್ರೊಸೆಸಸ್, ಜರುಗುವ ಘಟನೆಗಳು, ರಾಸಾಯನಿಕ ಸಮೀಕರಣ, ಇದನ್ನು ನಾವು ಕಲ್ತ್ಕೊಳ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು. ಹಾಗೆ ಮಾನವನಲ್ಲಿ ಪೋಷಣೆ, ಈಗಾಗಲೇ ಗೊತ್ತಾಗಿದೆ ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ ಅಂತಕ್ಕಂಥದ್ದು, ಜೊತೆಗೆ ಅದರಲ್ಲಿರ್ತಕ್ಕಂಥ ಭಾಗಗಳು, ಗ್ರಂಥಿಗಳು, ಲಾಲಾಗ್ರಂಥಿ ಇರ್ಬೋದು, ಜಠರ ಗ್ರಂಥಿ, ಸಣ್ಣ ಕರುಳು, ವಿಲ್ಲೈ, ಯಕೃತ್, ಮೆದೋಜರಕ ಗ್ರಂಥಿ, ಇವುಗಳ ರಚನೆ ಹೇಗಿರುತ್ತೆ, ಅವುಗಳ ಕಾರ್ಯಗಳೇನು ಅಂತಕ್ಕಂಥದ್ದನ್ನ ನಾವು ಪಟ್ಟಿ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಉಸಿರಾಟ, ಉಸಿರಾಟದ ವಿಧಗಳು, ಆ ಉಸಿರಾಟದ ವಿಧಗಳಿಗಿರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಸಹ ನಾವು ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಇನ್ನು ಬ್ರೇಕ್ಡೌನ್ ಆಫ್ ಗ್ಲುಕೋಸ್ ಮಾಲಿಕ್ಯೂಲ್ ಬೈ ವೇರಿಯಸ್ ಪಾತ್ವೇಸ್, ಅಥವಾ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ಅಣುವಿನ ವಿಭಜನೆ. ಮೊದಲ ಹಂತ ಅಂದರೆ ಗ್ಲುಕೋಸ್ ಅಣು ಉಸಿರಾಟದ ಮೊದಲ ಹಂತದಲ್ಲಿ ಕೋಶ ದ್ರವ್ಯದಲ್ಲಿ ಏನಾಗಿ ಪರಿವರ್ತನೆಯಾಗುತ್ತೆ, ಆ ಫೈರ್ವೇಟ್ ಅಂತಕ್ಕಂಥದ್ದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟ್ನಲ್ಲಿ ಯಾವ ರೀತಿ ಬದಲಾವಣೆಯಾಗುತ್ತೆ, ಆಕ್ಸಿಜನ್ ಕೊರತೆ ಇದ್ದಾಗ, ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ ಸ್ನಾಯು ಕೋಶಗಳಲ್ಲಿ ಯಾವ ರೀತಿಯ ವಿಭಜನೆ ಕಂಡುಬರುತ್ತೆ, ಹಾಗೆಯೇ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮೈಟೋಕಾಂಡ್ರಿಯದಲ್ಲಿ ಯಾವ ರೀತಿ ಬದಲಾವಣೆ ಹೊಂದುತ್ತೆ ಅಂತಕ್ಕಂಥದ್ದು ಹರಿವು ನಕ್ಷೆ ಅಥವಾ ಫ್ಲೋ ಚಾರ್ಟ್ ಅನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ತಕ್ಕಂಥದ್ದು, ಕಲಿಕೆ ಮಾಡ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಒಳ್ಳೆಯದು ವಿದ್ಯಾರ್ಥಿಗಳೇ. ಇನ್ನು ಮಾನವನ ಶ್ವಾಸಾಂಗ ವ್ಯೂಹ, ಇದರ ರಚನೆ ಮತ್ತು ಕಾರ್ಯದ ಸಂಕ್ಷಿಪ್ತ ವಿವರಣೆ ಸಹ ತಿಳ್ಕೊಳ್ಬೇಕಾಗಿರುತ್ತೆ. ಮನುಷ್ಯರಲ್ಲಿ ಸಾಗಾಣಿಕೆ, ಈಗಾಗಲೇ ಹೃದಯದ ಚಿತ್ರದ ಬಗ್ಗೆ ಹೇಳಿದ್ವಿ, ಹಿಮ್ಮಡಿ ರಕ್ತ ಪರಿಚಲನೆ, ರಕ್ತನಾಳಗಳು, ಅದರ ವಿಧಗಳು, ಕಿರುತಟ್ಟೆಗಳು, ದುಗ್ಧರಸದ ಬಗ್ಗೆ ಸಹ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಸೂಕ್ತ ವಿದ್ಯಾರ್ಥಿಗಳೇ. ಇನ್ನು ಸಸ್ಯಗಳಲ್ಲಿ ಸಾಗಾಣಿಕೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ಲ್ಯಾಂಟ್ಸ್, ಅಲ್ಲಿ ಕ್ಸೈಲಮ್ನ ಕಾರ್ಯ, ಫ್ಲೋಯಮ್ನ ಕಾರ್ಯ, ವಸ್ತು ಸ್ಥಾನಾಂತರಣ ಅಂದ್ರೇನು, ಅದರ ವಿವರಣೆ, ಭಾಸವಿಸರ್ಜನೆ, ಇದರಿಂದ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇಟ್ಸ್ ಅಡ್ವಾಂಟೇಜಸ್, ಇದ್ರ ಬಗ್ಗೆ ಸಹ ಗಮನ ಕೊಡ್ತಕ್ಕಂಥದ್ದು ಸೂಕ್ತ ವಿದ್ಯಾರ್ಥಿಗಳೇ. ಇನ್ನು ವಿಸರ್ಜನೆಗೆ ಸಂಬಂಧಪಟ್ಟಂತೆ ನೆಫ್ರಾನ್ನ ರಚನೆ, ಅದರ ಕಾರ್ಯದ ವಿವರಣೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನ್ಯೂರಾನ್ ನೆಫ್ರಾನ್, ಜೊತೆಗೆ ಆ ಚಿತ್ರ ಸಹ ನಾವು ಗಮನಿಸಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಈ ಅಧ್ಯಾಯದಲ್ಲಿ ಕಾರಣ ಕೊಡಿ ಅಂತಕ್ಕಂಥ ಪ್ರಶ್ನೆಗಳು, ಸಣ್ಣ ಸಣ್ಣ ಪ್ರಶ್ನೆಗಳು 1 ಅಂಕಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ವಿದ್ಯಾರ್ಥಿಗಳೇ. ಉದಾಹರಣೆಗೆ, ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತೆ. ಹೃದಯದ ಬಲಭಾಗ ಮತ್ತು ಎಡಭಾಗ ಪ್ರತ್ಯೇಕವಾಗಿರುವುದು ಅಗತ್ಯವಾಗಿರುತ್ತೆ. ಆಕ್ಸಿಜನ್ ಕೊರತೆ ಆದರೆ ಸ್ನಾಯುಗಳಲ್ಲಿ ಸೆಳೆತ ಉಂಟಾಗ್ತಕ್ಕಂಥದ್ದು. ಹಾಗೆಯೇ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದವೆ ಅಂತಕ್ಕಂಥ ಪಠ್ಯದಲ್ಲೇ ಬರ್ತಕ್ಕಂಥ ಸಣ್ಣ ಕಾರಣ ಕೊಡಿ ಪ್ರಶ್ನೆಗಳನ್ನು ಸಹ ಅಧ್ಯಯನ ಮಾಡ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಹಿತಕರವಾಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ, ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು, ಈಗಾಗಲೇ ಚಿತ್ರಗಳನ್ನು ಹೇಳಿದ್ವಿ, ಹ್ಯೂಮನ್ ಬ್ರೈನ್, ಇದನ್ನು ಈಗಾಗಲೇ ಇಂದಿನ ವರ್ಷದ ಪ್ರಶ್ನೆಪತ್ರಿಕೆಗಳಲ್ಲಿ 4 ಅಂಕಗಳಿಗೆ ಈ ಚಿತ್ರವನ್ನು ಕೇಳಿರ್ತಕ್ಕಂಥದ್ದು ಇದೆ. ಹಾಗೆ ನ್ಯೂರಾನ್ನ ಚಿತ್ರ
ಸಹ ಎರಡು ಅಂಕಗಳಿಗೆ ಕೇಳ್ತಕ್ಕಂಥ ಚಿತ್ರ ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನು ನ್ಯೂರಾನ್ನ ರಚನೆ ಮತ್ತು ಕಾರ್ಯದ ಬಗ್ಗೆ ತಿಳ್ಕೊಂಡಿರಬೇಕು. ಪಾರಾವರ್ತಿತ ಪ್ರತಿಕ್ರಿಯೆ, ಉದಾಹರಣೆಗಳು, ಪಾರಾವರ್ತಿತ ಚಾಪ, ರಿಫ್ಲೆಕ್ಸ್ ಆರ್ಕ್, ಅದರ ಐದು ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಸಹ ಕಲ್ತ್ಕೋಬೇಕು ವಿದ್ಯಾರ್ಥಿಗಳು. ಸಸ್ಯಗಳಲ್ಲಿ ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಂತೆ ಸಸ್ಯಗಳಲ್ಲಿ ಕಂಡುಬರ್ತಕ್ಕಂಥ ವಿಭಿನ್ನ ಚಲನೆಗಳು, ಅದು ಬೆಳವಣಿಗೆ ಆಧಾರಿತ ಚಲನೆ ಇರ್ಬೋದು ಅಥವಾ ಸ್ವತಂತ್ರ ಚಲನೆ ಇರ್ಬೋದು, ಫೋಟೋಟ್ರೋಪಿಸಮ್ ಅರ್ಥ ತಿಳ್ಕೊಂಡಿರಬೇಕು, ಜಿಯೋಟ್ರೋಪಿಸಮ್ ಗುರುತ್ವಾನುವರ್ತನೆ, ಹೈಡ್ರೋಟ್ರೋಪಿಸಮ್ ಜಲಾನುವರ್ತನೆ, ಕೀಮೋಟ್ರೋಪಿಸಮ್ ರಾಸಾಯನಿಕವಾನುವರ್ತನೆಗಳ ಅರ್ಥವನ್ನು ತಿಳ್ಕೊಳ್ತಕ್ಕಂಥದ್ದು ಸೂಕ್ತ ವಿದ್ಯಾರ್ಥಿಗಳೇ. ಹಾಗೆ ಸಸ್ಯಗಳಲ್ಲಿ ಬರ್ತಕ್ಕಂಥ ಹಾರ್ಮೋನುಗಳು ಆಕ್ಸಿನ್, ಜಿಬ್ರಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಮ್ಲ ಕಾರ್ಯಗಳನ್ನು ನಾವು ಸಹ ಚೆನ್ನಾಗಿ ಕಲಿತುಕೊಳ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಒಳ್ಳೆಯದು ವಿದ್ಯಾರ್ಥಿಗಳೇ. ಹಾಗೆಯೇ ಪ್ರಾಣಿಗಳಲ್ಲಿ ಬರ್ತಕ್ಕಂಥ ಹಾರ್ಮೋನುಗಳೇನಿದೆ, ಮಾನವನರಲ್ಲಿ ಅಂತಃಸ್ರಾವಕ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಿದೆ ಅವು ಸ್ರವಿಸುವ ಹಾರ್ಮೋನುಗಳು, ಸ್ರವಿಸುವ ಹಾರ್ಮೋನ್ನ ಅಂತಃಸ್ರಾವಕ ಗ್ರಂಥಿಯ ಹೆಸರು ಮತ್ತು ಅವುಗಳ ಕಾರ್ಯಗಳನ್ನು ಸಹ ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡೋದ್ರಿಂದ, ಕಲಿಯೋದ್ರಿಂದ ಸುಲಭವಾಗಿ ಅಂಕಗಳನ್ನು ನಾವು ಪಡೀಬಹುದು ವಿದ್ಯಾರ್ಥಿಗಳೇ. ಇನ್ನು ಕೊನೆಯದಾಗಿ ಅನುವಂಶೀಯತೆ ಮತ್ತು ಜೀವ ವಿಕಾಸ, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಸಹ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯ. ಸಾಮಾನ್ಯವಾಗಿ 5-6 ಅಂಕಗಳ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮೊನೆಯದಾಗಿ ಮೆಂಡಲ್ನ ಒಂದು ಪ್ರಯೋಗಗಳೇನಿದೆ, ಮಾನವ ಹೈಬ್ರಿಡ್ ಕ್ರಾಸ್ ಬಗ್ಗೆ ಇರ್ಬೋದು, ಏಕತಳೀಕರಣ, ಅಲ್ಲಿ ಏಕತಳೀಕರಣ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳು ಯಾವ್ಯಾವ್ದಿರ್ಬೋದು, F2 ಪೀಳಿಗೆಯಲ್ಲಿ ಬರ್ತಕ್ಕಂಥ ಸಸ್ಯಗಳನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸ್ತಕ್ಕಂಥದ್ದು, ಚೆಕ್ಕರ್ ಬೋರ್ಡ್ ಬರೀತಕ್ಕಂಥ ಒಂದು ವಿಧಾನವನ್ನು ನಾವು ಸೂಕ್ತವಾಗಿ ಕಲ್ತ್ಕೊಳ್ತಕ್ಕಂಥದ್ದು ಸೂಕ್ತ. ಅಂದರೆ ಏಕದಳೀಕರಣದ ಚೆಕ್ಕರ್ ಬೋರ್ಡ್ ಏನಿದೆ ಅದು 9 ಚೌಕಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಲ್ಲಿ ಸಸ್ಯಗಳಿಗೆ ಸಂಬಂಧಪಟ್ಟಂತೆ TT ಅಂದರೆ ಶುದ್ಧ ಎತ್ತರದ ಬಟಾಣಿ ಸಸ್ಯ TT, ಹಾಗೆಯೇ ಶುದ್ಧ ಗಿಡ್ಡನೆಯ ಬಟಾಣಿ ಸಸ್ಯ TT, ಹಾಗೆ ಆ ಎರಡು ರೀತಿಯ ಸಸ್ಯಗಳನ್ನು ಸಂಕರಣಗೊಳಿಸಿದ್ರೆ ನಾವು ಯಾವ ರೀತಿಯ ನಾವು ಸಸ್ಯಗಳನ್ನು F2 ಪೀಳಿಗೆಯಲ್ಲಿ ಪಡಿತೀವಿ ಅಂತಕ್ಕಂಥ ಚೆಕ್ಕರ್ ಬೋರ್ಡನ್ನು ಬರೀಬೇಕು, ಜೊತೆಗೆ ಅದನ್ನು ಅನುಪಾತ ಸಹ ತಿಳಿಸಬೇಕಾಗುತ್ತೆ. ಹಾಗೆ YY, SyY, RR, rr, ಹೀಗೆ ಅಕ್ಷರಗಳನ್ನು ಬರೆದುಕೊಳ್ಳೋದ್ರ ಮೂಲಕ ಸಾಕಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದೆ ಆದರೆ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ದ್ವಿತಳೀಕರಣದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೊಸೇನೆ ಕೆಂಪು ಹೂಗಳನ್ನು ಬಿಡ್ತಕ್ಕಂಥ ಎತ್ತರದ ಸಸ್ಯ TT, RR, ಹಾಗೇನೆ ಬಿಳಿಯ ಹೂಗಳನ್ನು ಬಿಡ್ತಕ್ಕಂಥ ಗಿಡ್ಡನೆಯ ಸಸ್ಯ TT, RR, ಅಥವಾ ಹಳದಿ ಬಣ್ಣ ಮತ್ತು ದುಂಡನೆಯ ಬೀಜ, ಹಾಗೇನೆ ಹಸಿರು ಬಣ್ಣ ಸುಕ್ಕಾದ ಬೀಜಗಳನ್ನು ಬಿಡ್ತಕ್ಕಂಥ ಸಸ್ಯ, ಇದು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತೆ RR, YY, RR, SyY. ಇದಕ್ಕೆ ಸಂಬಂಧಪಟ್ಟಂತೆ F2 ಪೀಳಿಗೆಯಲ್ಲಿ ಚೆಕ್ಕರ್ ಬೋರ್ಡನ್ನು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತೆ 25 ಚೌಕಗಳನ್ನು ಹಾಕ್ಕೋಬೇಕಾಗುತ್ತೆ, ಒಟ್ಟು ಅಡ್ಡಸಾಲು ಕಂಬಸಾಲು ಹೀಗೆ. ಅದರಲ್ಲಿ ನಾವು ಆ ಒಂದು ಲಿಂಗಾಣುಗಳನ್ನು ಬರೆದುಕೊಂಡು ಸಂಕರಣಗೊಳಿಸಿದ್ರೆ 9:3:3:1 ಅನುಪಾತದಲ್ಲಿ ನಾವು ಸಸ್ಯಗಳನ್ನು ಪಡಿತೀವಿ ಅಂತಕ್ಕಂಥದ್ದನ್ನು ನಾವು ಸಾಧಿಸಬಹುದಾಗಿರುತ್ತೆ. ಇದಕ್ಕೂ ಸಹ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಇನ್ನು ಈ ಎರಡು ವಿಚಾರಗಳು, ಏಕತಳೀಕರಣ ಅದರ ಚೆಕ್ಕರ್ ಬೋರ್ಡ್, ದ್ವಿತಳೀಕರಣ ಅದರ ಚೆಕ್ಕರ್ ಬೋರ್ಡ್, ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ವಿದ್ಯಾರ್ಥಿಗಳು. ಇನ್ನು ಲಿಂಗ ನಿರ್ಧರಣೆಗೆ ಸಂಬಂಧಪಟ್ಟಂತೆ ಸೆಕ್ಸ್ ಆಫ್ ಎ ಚೈಲ್ಡ್ ಈಸ್ ಡಿಟರ್ಮಿನ್ಡ್ ಬೈ ದ ಫಾದರ್ ಹೌ, ಅಂದರೆ ತಂದೆಯಿಂದ ಮಗುವಿನ ಲಿಂಗ ಹೇಗೆ ನಿರ್ಧರಣೆ ಆಗುತ್ತದೆ, ಅಥವಾ ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದು ಜನಿಸಿದ ಮಗುವಿನ ಲಿಂಗ ಯಾವುದು ಅಂತಕ್ಕಂಥದ್ದಿರ್ಬೋದು, ಅಥವಾ ತಂದೆಯಿಂದ ವೈ ವರ್ಣತಂತುವನ್ನು ಪಡೆದು ಜನಿಸಿದ ಮಗುವಿನ ಲಿಂಗ ಯಾವುದು ಅಂತಕ್ಕಂಥದ್ದು, ಹೀಗೆ ಲಿಂಗ ನಿರ್ಧರಣೆ ಹೇಗಾಗುತ್ತೆ ಅಂತಕ್ಕಂಥದ್ದು ಹರಿವು ನಕ್ಷೆ ಏನಿದೆಯಲ್ಲ, ಫ್ಲೋ ಚಾರ್ಟ್ ಅಂತ ಹೇಳ್ತೀವಿ, ಇದನ್ನು ಬರೆದು ಕಲಿತುಕೊಳ್ಳುವುದರಿಂದ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ 8ನೇ ತರಗತಿಯ ವಿಜ್ಞಾನ ಪಠ್ಯದಲ್ಲಿ ಹದಿಹರೆಯಕ್ಕೆ ಪ್ರವೇಶ ಅಂತಕ್ಕಂಥ ಪಾಠದಲ್ಲಿ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಉತ್ತಮವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಜೀವ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಎವಲ್ಯೂಷನ್, ಜೀವ ವಿಕಾಸಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನು ಅಂತಕ್ಕಂಥದ್ದು, ಜೀವ ವಿಕಾಸಕ್ಕೆ ಸಾಕ್ಷಿಗಳು, ಪಳಿಯುಳಿಕೆ, ಜೊತೆಗೆ ರಚನಾನುರೂಪಿ ಅಂಗಗಳು, ಕಾರ್ಯಾನುರೂಪಿ ಅಂಗಗಳು, ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಯನ್ನು ಕಾರ್ಯಾನುರೂಪಿ ಅಂಗ ಅಂತ ಕರೀತಾರೆ ಯಾಕೆ ಇರ್ಬೋದು, ಹೀಗೆ ನಾವು ಬೇರೆ ಬೇರೆ ಅಂಗಗಳನ್ನು ಅವರು ಉದಾಹರಣೆಯಾಗಿ ನೀಡಿದಾಗ ಅದು ರಚನಾನುರೂಪಿ ಅಂಗನೇ,
ಕಾರ್ಯಾನುರೂಪಿ ಹಂಗನೆ ಅಂತಕ್ಕಂಥದ್ದನ್ನ ನಾವು ಹೋಲಿಕೆ ಮಾಡಿ ವ್ಯತ್ಯಾಸ ಮಾಡೋದ್ರ ಮೂಲಕ ತಿಳ್ಕೊಳ್ತಕ್ಕಂಥದ್ದನ್ನು ತಿಳ್ಕೊಂಡಿರಬೇಕು ವಿದ್ಯಾರ್ಥಿಗಳೇ. ಡಿಫರೆನ್ಸಸ್ ಬಿಟ್ವೀನ್ ಅಕ್ವೈರ್ಡ್ ಆ್ಯಂಡ್ ಇನ್ಹೆರಿಟೆಡ್ ಟ್ರೈಟ್ಸ್ ಬಗ್ಗೆ ಸಹ ನಾವು ಗಳಿಸಿದ ಮತ್ತು ಅನುವಂಶೀಯ ಗುಣಗಳು ಏನಿದೆ ಅದರ ಬಗ್ಗೆ ಸಹ ನಾವು ವ್ಯತ್ಯಾಸಗಳನ್ನು ತಿಳ್ಕೊಳ್ತಕ್ಕಂಥದ್ದು ಸೂಕ್ತ. ಹೇಗೆ ಗಳಿಸಿದ ಲಕ್ಷಣಗಳು ಯಾಕೆ ಅನುವಂಶೀಯವಾಗಿ ನಮಗೆ ಬರೋದಿಲ್ಲ ಅಂತಕ್ಕಂಥದ್ದು, ಓದುವುದಿರ್ಬೋದು, ಈಜಾಡ್ತಕ್ಕಂಥದ್ದಿರ್ಬೋದು, ಬರೀತಕ್ಕಂಥದ್ದಿರ್ಬೋದು, ಇದು ಸಾಮಾನ್ಯವಾಗಿ ಅನುವಂಶೀಯವಾಗಿ ಬರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆ ಸಹಿತ ವಿವರಣೆ ಸಹ ಕೇಳೋ ಸಾಧ್ಯತೆ ಇದೆ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ. ಇನ್ನು ಈ ಅಧ್ಯಾಯದಲ್ಲಿ ಕೊನೆಯದಾಗಿ ಪ್ರಭೇದೀಕರಣ ಅಂದ್ರೇನು, ಪ್ರಭೇದೀಕರಣ ಆಗೋದಕ್ಕೆ ಕಾರಣಗಳು ಆಗಿರ್ತಕ್ಕಂಥ ಅಂಶಗಳೇನು, ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಷಿಯೇಷನ್ ಬಗ್ಗೆ ಸಹ ನಾವು ತಿಳ್ಕೊಳ್ತಕ್ಕಂಥದ್ದು ಸೂಕ್ತ. ಇನ್ನು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ನಾವು ಬಹು ಆಯ್ಕೆ ಪ್ರಶ್ನೆಗಳು ಅಥವಾ MCQ ಪ್ರಶ್ನೆಗಳೇನಿದೆಯಲ್ಲ ಅದು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದಾಗಿರ್ತಕ್ಕಂಥದ್ದು ಇದೆ. ಜೊತೆಗೆ ಕೆಲವು ಸಾರಿ ಸುಲಭವಾಗಿ ಅಂಕಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಸಹ ಇರುತ್ತೆ. ಯಾವಾಗ ಅಂತಂದರೆ ನಾವು ಆತುರದಿಂದ ಉತ್ತರವನ್ನು ನಾವು ಆಯ್ಕೆ ಮಾಡಿದಾಗ ಅಂತಕ್ಕಂಥದ್ದು. ಸರಿಯಾದ ಉತ್ತರವನ್ನು ನಾವು ಗುರುತಿಸಬೇಕಾಗುತ್ತೆ. ಒಂದು ಅಪೂರ್ಣ ಹೇಳಿಕೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು. ನಾವು ಯಾವಾಗಲೂ ಅಷ್ಟೇ 4 ಉತ್ತರಗಳೇನಿದೆ, 4 ಆಯ್ಕೆಗಳೇನಿದೆ ಅದರಲ್ಲಿ ಫಸ್ಟೇ ಯಾವುದನ್ನು ಸೆಲೆಕ್ಟ್ ಮಾಡೋದಲ್ಲ, ಫಸ್ಟು ರಿಜೆಕ್ಟ್ ಮಾಡಬೇಕು, ಆಮೇಲೆ ನಾವು ಸೆಲೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕಾದ್ರೂ ಸಹ ಅದಕ್ಕೆ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ನಾವು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಅಲ್ಲಿ 16 ಸೀರೆಗಳನ್ನು ಬಟ್ಟೆಗಳನ್ನು ನೋಡ್ತೀವಿ. ಆ ಬಟ್ಟೆಗಳನ್ನು ನಾವು ಬೇರೆ ಬೇರೆ ಕಾರಣ ಕೊಟ್ಟು ರಿಜೆಕ್ಟ್ ಮಾಡ್ತೀವಿ. ಇದಕ್ಕೆ ಬೆಲೆ ಜಾಸ್ತಿ, ನಮಗೆ ಬೇಡ ಅಂತ ಹೇಳ್ತೀವಿ. ಇದರ ಕ್ವಾಲಿಟಿ ಕಡಿಮೆ, ಬೇಡ ಅಂತ ಹೇಳ್ತೀವಿ. ಇದು ಬಣ್ಣ ಚೆನ್ನಾಗಿಲ್ಲ, ಬೇಕು ಬೇಡ ಅಂತ ಹೇಳ್ತೀವಿ. ಕೊನೆಗೆ 10 ನಾವು 1 ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಇನ್ನು 9 ನಾವು ಕಾರಣ ಕೊಟ್ಟು ಏನು ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ಹಾಗೆಯೇ ಬಹು ಆಯ್ಕೆ ಪ್ರಶ್ನೆಗಳಿಗೆ ನೀಡಿರ್ತಕ್ಕಂಥ 4 ಆಯ್ಕೆಗಳಲ್ಲಿ 1 ನಾವು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಅಷ್ಟೇ 3 ಆಯ್ಕೆಗಳನ್ನು ನಾವು ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿ 1 ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ವಿದ್ಯಾರ್ಥಿಗಳಿಗೆ. ಉದಾಹರಣೆಗೆ ಹಣ್ಣಾಗಿ ಬೆಳೀತಕ್ಕಂಥ ಹೂವಿನ ಭಾಗ ಅಂತ ಕೇಳಿದ್ದಾರೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಅಂಡಾಶಯ ಇರ್ಬೋದು, ಪ್ರಥಮ ಮೂಲ ಅಂತ ಕೊಟ್ಟಿರ್ತಾರೆ, ಪುಷ್ಪದಳ ಅಂತ ಕೇಳಿರ್ತಾರೆ, ಹಂಡ ಅಂತ ಕೇಳಿದ್ದಾರೆ. ಅಂಡಾಶಯ ಅಂತಕ್ಕಂಥದ್ದು ಹಂಡದ ಮೇಲೆ ಬರ್ತಕ್ಕಂಥ ಭಾಗ ಆಗಿರೋದ್ರಿಂದ ಅದು ಹಣ್ಣಾಗುತ್ತೆ ಅಂತಕ್ಕಂಥ ಕಾರಣವನ್ನು ಕೊಡಬೇಕಾಗುತ್ತೆ. ಇನ್ನು ಪ್ರಥಮ ಮೂಲ ಅಂತಕ್ಕಂಥದ್ದು ಹೂವಿನಲ್ಲಿ ಬರೋಲ್ಲ, ಅದು ಬೀಜದಲ್ಲಿ ಬರ್ತಕ್ಕಂಥ ಭಾಗ, ಅದರಿಂದ ಅದು ಸೂಕ್ತವಾದ ಉತ್ತರ ಅಲ್ಲ. ಇನ್ನು ಪುಷ್ಪದಳ ಅಂತಕ್ಕಂಥದ್ದು ನಿಸೇಚನ ಆದ ನಂತರ ಉದುರು ಹೋಗ್ತವೆ, ಅದು ಹೂವಿನಲ್ಲಿ ಉಳ್ಕೊಳ್ಳೋದೇ ಇಲ್ಲ, ಅದರಿಂದ ಅದು ಆನ್ಸರ್ ಅಲ್ಲ. ಕೊನೆಗೆ ಉಳಿತಕ್ಕಂಥದ್ದು ಅಂತಂದರೆ ಹಂಡ, ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಹಂಡ ಆಗಿರುತ್ತೆ ಅಂತಕ್ಕಂಥ. ಹೀಗೆ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿ ನಾವು ಉತ್ತರವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಪ್ರಶ್ನೆಗಳನ್ನು ನಾವು 2-3 ಸಾರಿ ಓದೋದಕ್ಕೆ ಸಾಕಷ್ಟು ಸಮಯ ಇದೆ, ಪರೀಕ್ಷೆಗೂ ಸಹ ಸಾಕಷ್ಟು ಸಮಯ ಇದೆ. ನಮ್ಮ ವಿಜ್ಞಾನಕ್ಕೆ ಕೊನೆಯಲ್ಲಿ ನಡೀತಕ್ಕಂಥದ್ದು ಸಾಮಾನ್ಯವಾಗಿ, ಅದರಿಂದ ಆ ಪರೀಕ್ಷೆಯಿಂದ ಪರೀಕ್ಷೆಗೆ, ಒಂದು ಪರೀಕ್ಷೆ ಮುಗಿದ ನಂತರ ಇನ್ನೊಂದು ಪರೀಕ್ಷೆಯ ನಡುವೆ ಸಹ 3 ಅಂತರ ಇದೆ. ಸಾಕಷ್ಟು ವಿಷಯ ಇದೆ. ಕಲಿಕೆಯಲ್ಲಿ ಹಿಂದುಳಿದವರಾಗಿರಲಿ, ಮಧ್ಯಮ ಕಲಿಕೆಯವರಾಗಿರಲಿ, ಫೇಲ್ ಆಗ್ತೀನಿ ಅಂತಕ್ಕಂಥ ಭಯ ಬೇಡ. ಹೇಳಿರ್ತಕ್ಕಂಥ ಅಂಶಗಳನ್ನು, ತಿಳ್ಕೊಂಡಿರ್ತಕ್ಕಂಥ ಅಂಶಗಳನ್ನು ಪೂರ್ಣವಾಗಿ ಕಲಿತ್ಕೊಂಡು ಪರೀಕ್ಷೆಯನ್ನು ಎದುರಿಸೋಣ. ನಾವು ಯಾವಾಗಲೂ ಅಷ್ಟೇ 80 ಗುರಿಯಿಡೋಣ. 30 ಅಥವಾ 28 ನಮ್ಮ ಗುರಿಯಾಗಿರಬಾರ್ದು. ಅಥವಾ ಯಾವುದೇ ರೀತಿಯ 40 ಪ್ಯಾಕೇಜ್ ಕೊಟ್ಟು ಇದು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, 50 ಕೊಟ್ಟು ಇದು ಮಧ್ಯಮ ಕಲಿಕೆಯವರು ನೋಡ್ಕೊಳ್ಳಿ, 60 ಕೊಟ್ಟು ಉತ್ತಮ ಕಲಿಕೆಯವರು ನೋಡ್ಕೊಳ್ಳಿ ಅಂತಕ್ಕಂಥದ್ದು, ಅಥವಾ ಉತ್ತಮ ಅತ್ಯುತ್ತಮವಾಗಿ ಕಲಿತಿರ್ತಕ್ಕಂಥವ್ರಿಗೆ 80 ನೋಡ್ಕೊಳ್ಳಿ ಅಂತಕ್ಕಂಥದ್ದು ಇಲ್ಲಿ ಬೇಕಾಗಿರೋ ಅಂತಹ ಪಾಸಿಂಗ್ ಪ್ಯಾಕೇಜ್ಗಳನ್ನು ನಂಬೇಡಿ. ದಯವಿಟ್ಟು ಪುಸ್ತಕವನ್ನು, ಪಠ್ಯಪುಸ್ತಕವನ್ನು ನಂಬ್ಕೊಳ್ಳಿ. ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅಭ್ಯಾಸ ಮಾಡಿ, ಈಗಾಗಲೇ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ 2019 11 ಪ್ರಶ್ನೆ ಪತ್ರಿಕೆಗಳು ಬಂದಿದೆ ಪರೀಕ್ಷಾ ಮಂಡಳಿಯಿಂದ. ಅದರ ವೆಬ್ಸೈಟ್ನಲ್ಲಿ ಅವೆಲ್ಲವೂ ಸಿಗ್ತಕ್ಕಂಥದ್ದಿದೆ. ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳು ಸಹ ಸಿಗುತ್ತೆ. ಉತ್ತರವನ್ನು ಹುಡುಕಾಡಬೇಕಾದ ಅವಶ್ಯಕತೆ ಇಲ್ಲ, ತಡ್ಕಾಡಬೇಕಾದ ಅವಶ್ಯಕತೆ ಇಲ್ಲ. ಸುಮಾರು 250 ಹೆಚ್ಚು ಬಹು ಆಯ್ಕೆ ಪ್ರಶ್ನೆಗಳು ಈ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರೇ ಬಿಡುಗಡೆಗೊಳಿಸಿರ್ತಕ್ಕಂಥ ಆ ಪ್ರಶ್ನೆ ಪತ್ರಿಕೆಗಳಿಂದ ನಮಗೆ ಮಾಹಿತಿ ಸಿಗುತ್ತೆ ವಿದ್ಯಾರ್ಥಿಗಳೇ. ಮತ್ತು ಹೇಗೆ ಉತ್ತರ ಬರೀಬೇಕು, ಮತ್ತು ಅಲ್ಲಿ ಅಂಕಗಳ ಹಂಚಿಕೆ ಸಹ ಇರುತ್ತೆ. ಉತ್ತರ ಸಹಿತ ಪ್ರಶ್ನೆ, ಉತ್ತರ ಸಹಿತ ಮಾದರಿ ಉತ್ತರ ಪತ್ರಿಕೆಗಳನ್ನು ನಾವು ಒಂದು ಕರ್ನಾಟಕ ಪ್ರೌಢಶಿಕ್ಷಾ ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಿಂದ ಪಡ್ಕೊಂಡ್ರೆ ಅಂಕಗಳ ಹಂಚಿಕೆ ಸಹ ಗೊತ್ತಾಗುತ್ತೆ ಅಂತಕ್ಕಂಥದ್ದು.
ಒಂದು ಪ್ರಶ್ನೆಗೆ ಎಷ್ಟು ಪಾಯಿಂಟ್ಸನ್ನು ನಾವು ಬರೀಬೇಕಾಗುತ್ತೆ, ಎರಡು ಅಂಕದ ಪ್ರಶ್ನೆಗೆ ಎಷ್ಟು ಪಾಯಿಂಟ್ಸನ್ನು ಬರೀಬೇಕು, ಮೂರು ಅಂಕದ ಪ್ರಶ್ನೆಗಳಿಗಾದರೆ ಎಷ್ಟು ಪಾಯಿಂಟ್ಸನ್ನು ನಾವು ಬರೀಬೇಕಾಗುತ್ತೆ ಅಂತಕ್ಕಂಥದ್ದು ಹೇಗೆ ಕೇಳಿದರೆ ಪ್ರಶ್ನೆಗಳ ಸ್ವರೂಪ ಸಹ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ವಿಘಟಕರ ಪಾತ್ರವೇನು ಅಂತ ಕೇಳಿದರೆ ಒಂದು ಬರೆದ್ರೆ ಸಾಕು, ವಿಘಟಕರ ಪಾತ್ರಗಳೇನು ಅಂತ ಕೇಳಿದಾಗ ನಾವು ಅದು ಮಾರ್ಕ್ಸ್ ನೋಡಬೇಕಾಗುತ್ತೆ, ಒಂದು ಮಾರ್ಕ್ಸ್ ಆಗಿದರೆ ಎರಡು ಅಂಶಗಳನ್ನು ಬರೆದ್ರೆ ಸಾಕು, ಎರಡು ಮಾರ್ಕ್ಸ್ ಕೇಳಿದ್ದಾರೆ ಅಂತಂದರೆ ನಾಲ್ಕು ಅಂಶಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹೀಗೆ ಪ್ರಶ್ನೆಗಳನ್ನು ಫಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಉತ್ತರ ಬರೆಯೋದಕ್ಕೆ ಸಾಕಷ್ಟು ಸಮಯಾವಕಾಶ ಇರುತ್ತೆ, ಗೊಂದಲಕ್ಕೊಳಗಾಗಬೇಡಿ. ವಿಜ್ಞಾನದಲ್ಲಿ 80-80, ಜೀವವಿಜ್ಞಾನ ವಿಷಯದಲ್ಲಿ ಅಂತೂ 27-27 ಅಂಕಗಳನ್ನು ಗಳಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಎಲ್ಲ ವಿದ್ಯಾರ್ಥಿಗಳಿಗೆ ಇರುತ್ತೆ. ಪ್ರಮುಖವಾಗಿ 8 ಚಿತ್ರಗಳಿದೆ ಸರ್ ಜೀವವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಈಗಾಗಲೇ ಅದನ್ನು ಪರೀಕ್ಷಾ ಮಂಡಳಿ ಏನಿದೆ ಲಿಸ್ಟನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಚಿತ್ರಗಳು ಅಂತಂದರೆ ಮಾನವನ ಜೀರ್ಣಾಂಗ ವ್ಯೂಹ, ಮನುಷ್ಯನ ಹೃದಯದ ಛೇದನೋಟ, ಮನುಷ್ಯನ ವಿಸರ್ಜನಾಂಗ ವ್ಯೂಹ, ನೆಫ್ರಾನ್ನ ರಚನೆಯ ಚಿತ್ರ, ಹಾಗೆಯೇ ನರಕೋಶದ ರಚನೆಯ ಚಿತ್ರ ಮತ್ತು ಮಾನವನ ಮೆದುಳಿನ ಚಿತ್ರ, ಹಾಗೆ ಹೂವಿನ ನೀಲಛೇದ ನೋಟದ ಚಿತ್ರ, ಹಾಗೆ ಶಲಾಕಾಗ್ರದ ಮೇಲೆ ಪರಾಗರೇಣುವಿನ ಮೊಳಕೆಯ ಚಿತ್ರ, ಒಟ್ಟು 8 ಚಿತ್ರಗಳು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾದವುಗಳು ಸರ್. ಚಿತ್ರಗಳನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ ಅಭ್ಯಾಸ ಮಾಡೋದ್ರಿಂದ ಕಲಿಯೋದ್ರಿಂದ ಒಟ್ಟು 6 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು ಸರ್. ಭಾಗಗಳನ್ನು ಗುರುಸೋದ್ರಿಂದ 4 ಅಂಕದ ಚಿತ್ರ ಇದ್ದರೆ 2 ಭಾಗಗಳನ್ನು ಕೊಟ್ಟಿರ್ತಾರೆ, ಒಂದು ಭಾಗ ಸರಿಯಾಗಿ ಗುರುತಿಸಿದ್ದೇ ಆದರೆ ಅರ್ಧ ಅಂಕ ಬರುತ್ತೆ, ಎರಡೂ ಭಾಗಗಳನ್ನು ಸರಿಯಾದ ರೀತಿಯಲ್ಲಿ ಗುರುಸಿದರೆ 1 ಅಂಕ ಸಂಪೂರ್ಣವಾಗಿ ಬರುತ್ತೆ. ಸಾಮಾನ್ಯವಾಗಿ ನಾವು ರಾಜ್ಯ ಮಟ್ಟದ ಮಾದರಿ ಪ್ರಶ್ನೆಪತ್ರಿಕೆ 2022, ಹಾಗೆ ಪೂರ್ವಸಿದ್ಧತಾ ಪರೀಕ್ಷೆ ಫೆಬ್ರವರಿ 2022 ಪ್ರಶ್ನೆಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಚಿತ್ರಗಳಿಗೆ ಒಟ್ಟು 16 ಅಂಕಗಳು ಇದೆ. ಅದರಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 5 ಅಂಕಗಳು, ರಾಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 5 ಅಂಕಗಳು, ಜೀವವಿಜ್ಞಾನಕ್ಕೆ ಸಂಬಂಧಿಸಿದಂತೆ 6 ಅಂಕಗಳು, ಹೀಗೆ ಒಟ್ಟು 16 ಅಂಕಗಳಿಗೆ ಕೌಶಲ್ಯಾಧಾರಿತ ಅಥವಾ ಚಿತ್ರಗಳು ಇರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚನ್ನಪ್ಪ KM. ತಮ್ಮೆಲ್ಲರಿಗೂ ಪ್ರಶ್ನೆ ಪತ್ರಿಕೆ ಸ್ವರೂಪ ಗೊತ್ತಾಗಿದೆ. 888-941 ಪ್ಯಾಟರ್ನ್ ಅಂದರೆ 1 ಅಂಕದ 8 MCQ ಪ್ರಶ್ನೆಗಳು, 1 ಅಂಕದ 8 ಸರಳ ಪ್ರಶ್ನೆಗಳು VSA ಟೈಪ್ ಕ್ವಶನ್ಸ್, ತದನಂತರ 8-2 ಅಂಕದ ಪ್ರಶ್ನೆಗಳು, 9-3 ಅಂಕದ ಪ್ರಶ್ನೆಗಳು, 4-4 ಅಂಕದ ಪ್ರಶ್ನೆಗಳು, 1-5 ಅಂಕದ ಪ್ರಶ್ನೆಗಳನ್ನು ನಾವು ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸ್ತೇವೆ. ಇನ್ನು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳ ಸಂಖ್ಯೆ ಕಡಿಮೆ, ಅದು ಪ್ರಮುಖವಾಗಿ ವಿದ್ಯುಚ್ಛಕ್ತಿ ಅಧ್ಯಾಯ ಜೊತೆಗೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ, ಇಲ್ಲಿ ಬರುವಂತಹ ಸೂತ್ರಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಕನಿಷ್ಠ 2 ಅಂಕಗಳನ್ನು ಗಳಿಸ್ಬೋದು. ಅದೇ ರೀತಿ ರಾಸಾಯನ ವಿಜ್ಞಾನದಲ್ಲಿ ಸಮೀಕರಣಗಳನ್ನು ಸರಿದೂಗಿಸುವಂತಹ ಒಂದು ಸರಳ ಉದಾಹರಣೆಗಳನ್ನು ಪಠ್ಯಪುಸ್ತಕದಲ್ಲಿ ನೀಡಿದ್ದಾರೆ, ಅವುಗಳನ್ನು ಅಭ್ಯಾಸ ಮಾಡಿಕೊಂಡ್ರೆ 1-2 ಅಂಕಗಳಿಗೆ ಖಂಡಿತ ಅನುಕೂಲ ಆಗುತ್ತೆ. ಅದೇ ರೀತಿ ರಾಸಾಯನಿಕ ಸಮೀಕರಣಗಳನ್ನು ಬರೆಯೋದನ್ನು AB ಕಟ್ಟಿಸಾರ್ ಅವರು ನಿಮಗೆ ಹೇಳಿದ್ದಾರೆ, ಬರೆದು ಅಭ್ಯಾಸ ಮಾಡಿಕೊಳ್ಳೋದು ಉತ್ತಮ ಅಂತ. ಆ ನಿಟ್ಟಿನಲ್ಲಿ ಉದಾಹರಣೆಯಲ್ಲಿ ಕೊಟ್ಟಿರುವಂತಹ ಸಮೀಕರಣಗಳನ್ನು ಅಭ್ಯಾಸ ಮಾಡೋದ್ರ ಜೊತೆಗೆ ಅವುಗಳನ್ನು ಸರಿದೂಗಿಸುವಂತಹ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳಿ. ಇನ್ನು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಚೆಕರ್ ಬೋರ್ಡ್ನ ಅಗತ್ಯತೆಯನ್ನು ಚನ್ನೇಗೌಡ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ತದನಂತರ ಚಿತ್ರಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಜೀವ ವಿಜ್ಞಾನದಲ್ಲಿ 4+2 ಅಂಕದ ಒಟ್ಟು 6 ಅಂಕಗಳಿಗೆ ಚಿತ್ರ ಮೂಡ್ ಬರ್ತವೆ, ಅಂದ್ರೆ 2 ಚಿತ್ರಗಳನ್ನ ನಾವು ಗಮನಿಸಬಹುದಾಗಿದೆ. ಅಲ್ಲಿ ಭಾಗಗಳನ್ನು ಗುರುತಿಸುವಂತ ಅಭ್ಯಾಸವನ್ನು ಮಾಡಿಕೊಳ್ಳಿ. ಅಭ್ಯಾಸ ಮಾಡ್ಕೊಳ್ತಾ ಉದಾಹರಣೆಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಭಾಗಗಳು, ಮಿದುಳಿಗೆ ಸಂಬಂಧಪಟ್ಟಂತಹ ಭಾಗಗಳ ಕೆಲವು ಭಾಗಗಳ ಕಾರ್ಯಗಳ ಒಂದು ಅರ್ಥ ನಿಮಗೆ ಗೊತ್ತಿರಬೇಕಾಗತ್ತೆ, ಅವುಗಳನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಭೌತ ವಿಜ್ಞಾನದಲ್ಲಿ ನಿಮಗೆ ಗೊತ್ತಿದೆ ಮೋಟಾರ್ನ ಚಿತ್ರ, ವಿದ್ಯುಜ್ಜನಕದ ಚಿತ್ರ, ಆನಂತರ ಓಮನ ನಿಯಮಕ್ಕೆ ಸಂಬಂಧಪಟ್ಟಂತಹ ಚಿತ್ರ, ರೋಧಕಗಳ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗೆ ಸಂಬಂಧಪಟ್ಟಂತಹ ಚಿತ್ರ, ಅದೇ ರೀತಿ ನಿಮಗೆ ಪ್ರಮುಖವಾಗಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ದರ್ಪಣಗಳ ಮೇಲಿನ ರೇಖಾಚಿತ್ರಗಳು, ಮಸೂರದ ಮೇಲಿನ ರೇಖಾಚಿತ್ರಗಳು, ಇಲ್ಲಿ ಪ್ರಮುಖವಾಗಿ ಅಲ್ಲಿ ಮೊದಲನೇ ಮತ್ತು ಕೊನೆಯ ರೇಖಾಚಿತ್ರ ಇದೆಯಲ್ಲ ಅದನ್ನು ಹೊರತುಪಡಿಸಿ ಉಳಿದಂಥ ಚಿತ್ರಗಳು ಸರಳವಾಗಿದೆ, ಅದನ್ನು ಅಭ್ಯಾಸ ಮಾಡಿಕೊಳ್ಳಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಈ ಸಂದರ್ಭದಲ್ಲಿ. ಒಟ್ಟಾರೆ ಮಕ್ಕಳೇ, ನಿಮಗೆ ಪರೀಕ್ಷಾ ತಯಾರಿಯ ದೃಷ್ಟಿಯಿಂದ ಈ ವಿಜ್ಞಾನದ ತಯಾರಿ ಸುಲಭ ಅನ್ನೋದನ್ನು ಈ ಸಂದರ್ಭದಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಸರಿಯಾಗಿ ಆ ಒಂದು ಸ್ವರೂಪಗಳನ್ನು ಅರ್ಥ ಮಾಡಿಕೊಂಡು ಈ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ನಾವು ತಿಳಿಸಿದಂಥ ಕೆಲವು ಪ್ರಮುಖ ಅಂಶಗಳ ಮೇಲೆ ಹೆಚ್ಚಿನ ಒತ್ತನ್ನು ನೀಡಿ
ಅಭ್ಯಾಸವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅಂಕಗಳಿಕೆಯ ದೃಷ್ಟಿಯಿಂದಲೂ ಹಾಗೂ ಈ ಪರೀಕ್ಷಾ ಭಯವನ್ನು ಹೋಗಲಾಡಿಸಿಕೊಳ್ಳುವಂಥ ದೃಷ್ಟಿಯಿಂದಲೂ ಅನುಕೂಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು. ನಾನು ಚೆನ್ನೈ ಗೌಡ. ವಿದ್ಯಾರ್ಥಿಗಳೇ, ವಿಜ್ಞಾನ ವಿಷಯದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕಲಿಕೆಯ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನನ್ನನ್ನು ತಾವು ಸಂಪರ್ಕಿಸಬೇಕಾದ ಒಂದು ಮೊಬೈಲ್ ಸಂಖ್ಯೆಯನ್ನು ನೀಡಿರ್ತೀನಿ. ಸಂಜೆ 7-9 ತಾವು ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಮೊಬೈಲ್ ಸಂಖ್ಯೆ ಹೀಗಿದೆ: 9480011284. ಮೊಬೈಲ್ ನಂಬರ್ 9480011284. ತಮ್ಮೆಲ್ಲರಿಗೂ ಸಹ ಶುಭ ಆಗಲಿ. ಮುಂಬರುವ ಪರೀಕ್ಷೆಯನ್ನು ಧೈರ್ಯದಿಂದ ಹೆದರಿಸಿ ವಿದ್ಯಾರ್ಥಿಗಳು. ಇದುವರೆಗೆ SSLC ಪರೀಕ್ಷಾ ಸಿದ್ಧತೆ ಸರಣಿಯಲ್ಲಿ ವಿಜ್ಞಾನ ಭಾಗ 2 ಕೇಳುತ್ತಿದ್ದೀರಿ. ಮಾಹಿತಿ ನೀಡಿದವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಮಾಗಡಿ ಟೌನ್ನ ಗವಿ ಗಂಗಾಧರೇಶ್ವರ ಹೈಸ್ಕೂಲಿನ ಮುಖ್ಯ ಶಿಕ್ಷಕರಾದ ಚನ್ನೇಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೆಂಗಳೂರು. ನಾಳೆ ಗಣಿತ ವಿಷಯದ ಸಿದ್ಧತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಉಚಿತವಾಗಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಪಡೆಯಿರಿ. SSLC ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ ಸರಣಿ ಆಕಾಶವಾಣಿ